ಬೆಂಗಳೂರಿನ ಮದರಸಾವೊಂದರಲ್ಲಿ ಮಕ್ಕಳ ಕಳ್ಳಸಾಗಣೆ ನಡೀತಾ ಇರೋ ಆರೋಪ ಕೇಳಿಬಂದಿದೆ. ಮಕ್ಕಳ ಹಕ್ಕುಗಳ ಆಯೋಗವೇ ಈ ಗಂಭೀರ ಆರೋಪ ಮಾಡಿದೆ. ಈಗ ಮಕ್ಕಳ ಕಲ್ಯಾಣ ಇಲಾಖೆ ಅಲ್ಲಿಗೆ ಎಂಟ್ರಿ ಕೊಟ್ಟು ಅಲ್ಲಿದ್ದ ಹೆಣ್ಮಕ್ಕಳನ್ನ ರಕ್ಷಿಸಿದ್ದಾರೆ. ಮದರಸಾದಲ್ಲಿ ಮಕ್ಕಳ ಕಳ್ಳಸಾಗಾಣಿಕೆ ಆರೋಪ. ಪೋಷಕರ ಮಡಿಲು ಸೇರಿದ ಮದರಸಾದ ಹೆಣ್ಮಕ್ಕಳು. ನಿನ್ನೆ ಸಂಪಿಗೆಹಳ್ಳಿ ಠಾಣಾ ವ್ಯಾಪ್ತಿಯ ಮದರಸಾದಿಂದ ಮಕ್ಕಳ ಕಳ್ಳ ಸಾಗಾಣಿಕೆ ಆರೋಪ ಹಿನ್ನೆಲೆ ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ದಿಢೀರ್ ದಾಳಿ ನಡೆಸಿತ್ತು. ಆಯೋಗದ ಅಧ್ಯಕ್ಷ ಪ್ರಿಯಾಂಕ್ ಕಂಗು ದಿಢೀರ್ ಭೇಟಿ ಮಾಡಿ ಮದರಸಾ ವಿಡಿಯೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದರು. ಹೆಣ್ಮಕ್ಕಳನ್ನ ಅಕ್ರಮವಾಗಿಟ್ಟು ಗಲ್ಫ್ ರಾಷ್ಟ್ರಗಳಿಗೆ ಕಳ್ಳ ಸಾಗಾಣಿಕೆ ಮಾಡಲಾಗ್ತಿದೆ ಎಂದು ಗಂಭೀರ ಆರೋಪ ಮಾಡಿ ಸಂಪಿಗೆಹಳ್ಳಿ ಠಾಣೆಗೆ ದೂರು ಸಹ ನೀಡಿದ್ರು. ಆದರೀಗ ಪೊಲೀಸರು ಎಫ್ಐಆರ್ ದಾಖಲಿಸಲು ಕಾನೂನು ತಜ್ಞರ ಮೊರೆ ಹೋಗಿದ್ದಾರೆ. ಇವತ್ತು ಸಂಪಿಗೆಹಳ್ಳಿ ಠಾಣೆಗೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಗಳು ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಭೇಟಿ ಕೊಟ್ಟು ಘಟನೆಯ ಮಾಹಿತಿ ಪಡೆದಿದ್ದಾರೆ. ಅಲ್ಲದೆ ಮದರಸಾ ಸಂಬಂಧಿತ ವ್ಯಕ್ತಿಗಳನ್ನ ಠಾಣೆಗೆ ಕರೆಸಿ ಮಾಹಿತಿ ಸಂಗ್ರಹಿಸಿದ್ದಾರೆ. ಬಳಿಕ ಮದರಸಾಗೆ ಭೇಟಿ ಕೊಟ್ಟು ಮಕ್ಕಳು ಹಾಗೂ ಪೋಷಕರ ಕೌನ್ಸಿಲಿಂಗ್ ಮಾಡಿದ್ದು ಅಲ್ಲಿದ್ದ 20 ಹೆಣ್ಮಕ್ಕಳನ್ನ ಪೋಷಕರಿಗೆ ಒಪ್ಪಿಸಿದ್ದಾರೆ. ಹೋಗಿ ಸರ್, ಬನ್ನಿ ಸರ್, ಮಸೀದಿಗಳಿದ್ದಾವೆ, ಮದ್ರಸಾಗಳಿದ್ದಾವೆ, ಒಳಗಡೆ ಹೋಗಿ ಅಲ್ಲಿ ಏನೇನು ಜಿಹಾದಿಗಳು ಮಾಡ್ತಾ ಇದ್ದಾರೆ ಅನ್ನೋದು ನೀವು ನೋಡಿ, ಕ್ಲೀನಾಗಿ ನೀವು ಸರ್ಚ್ ಮಾಡಿ. ನೀವು ಸರ್ಚ್ ಮಾಡ್ದಿರಾನೇ, ನೀವೇನು ನೋಡ್ದಿರಾನೇ, ಎತ್ತಿದ್ದೆ ನೀವು ಒಂದೇ ಕಿತ ಇಷ್ಟಿಟ್ಟು ದೊಡ್ಡ ಗಂಭೀರವಾದ ಆರೋಪಗಳನ್ನ ಮಾಡಿಬಿಟ್ಟು ಈ ಥರ ಬದನಾಮ್ ಮಾಡಿದ್ರೆ ಇದು ನ್ಯಾಯನ? ಇದು ಮದರಸಾದಲ್ಲಿ ಹೆಣ್ಣು ಮಕ್ಕಳ ಕಳ್ಳ ಸಾಗಾಣಿಕೆ ಆರೋಪದ ಬಗ್ಗೆ ಅಧ್ಯಕ್ಷ ಸಮೀರ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಏಕಾಏಕಿ ಬಂದು ದಾಳಿ ಮಾಡಿ ಸುಳ್ಳು ಆರೋಪ ಮಾಡಿ ಹೋಗಿದ್ದಾರೆ. ಎಲ್ಲೇ ಖುರಾನ್ ಬಗ್ಗೆಯಷ್ಟೇ ಹೇಳಿಕೊಡಲಾಗುತ್ತೆ, ಈ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿ ನೀಡುತ್ತಿದ್ದೇವೆ ಎಂದಿದ್ದಾರೆ. ನಮಗೆ ಏನು ಇನ್ಫಾರ್ಮೇಶನ್ ಇಲ್ಲ. ಅಲ್ಲ, ರೋಜಾನಲ್ಲಿ ಇದ್ದಾಳೆ, ರಂಜಾನ್ ಅಲ್ಲ ಉಪವಾಸ ಇದ್ದಾರೆ, ಖುರಾನ್ ಅವ್ರ ಪ್ರೇಯರ್ ಎಲ್ಲ ಮಾಡ್ತಾ ಇದ್ದಾರೆ, ಅದೇ ಬೇರೆ ಏನು ಮಾಡೋದಿಲ್ಲ ಇಲ್ಲಿ. ಅಲ್ಲ, ಟೀಮ್ ಎಲ್ಲ ಒಳಗಡೆ ಹೋಗಿ ಆರೋಪ ಮಾಡ್ತಾ ಇದ್ದಾರೆ, ಎಕ್ಸ್ಪೋರ್ಟ್ ಮಾಡ್ತಾರೆ ಹುಡುಗಿರು. ಇದು ಸುಳ್ಳು, ಇದು ನಮ್ಮ ಆರೋಪಿ ಮಾಡಿದ್ದಾರೆ ನಮ್ಮ ಹಾಸ್ಟೆಲ್ ಮೇಲೆ 15 ವರ್ಷದಿಂದ ಒಂದು ರಿಮಾರ್ಕ್ ಇಲ್ಲ. ಸದ್ಯ ಪ್ರಿಯಾಂಕ್ ಕಂಗೂರ್ ದೂರಿನ ಬಗ್ಗೆ ಸಂಪಿಗೆಹಳ್ಳಿ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಇನ್ನು 15 ವರ್ಷಗಳಿಂದ ಮದರಸಾ ಕಾನೂನು ಪ್ರಕಾರ ನಡೆಸುತ್ತಿರುವುದು ಗೊತ್ತಾಗಿದೆ. ಸದ್ಯ ಮಕ್ಕಳ ಕಲ್ಯಾಣ ಇಲಾಖೆ ಕೂಡ ಯಾವುದೇ ಸಮಸ್ಯೆ ಇಲ್ಲ ಎಂದಿದ್ದಾರೆ. ತನಿಖೆ ಬಳಿಕ ಸ್ಪಷ್ಟ ಚಿತ್ರಣ ಸಿಗಲಿದೆ. ಇವೆಲ್ಲ ಕೂಡ ಆರೋಪ ಮಾಡಿರುವಂತಹ ಸುಳ್ಳು, ನಾವು ಕೂಡ ಇಲ್ಲೇ ಇದ್ದೇವೆ, ಅವರ ಪೋಷಕರು ಬಂದಿದ್ದಾರೆ, ಅವರು ಆರೋಪ ಮಾಡಿದಂತೆ ಇಲ್ಲಿ ಯಾವುದೇ ರೀತಿಯ ಮಕ್ಕಳಿಗೆ ತೊಂದರೆಯನ್ನ ಕೊಡ್ತಾ ಇಲ್ಲ, ಅವರನ್ನ ಈ ರೀತಿ ಸುಳ್ಳು ಆಪಾದನೆಗಳು ಮಾಡೋದು ಎಷ್ಟು ನಿಜ ಅಂತೇಳಿ ಅವರು ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ರಾಯುಡು ಜೊತೆ ಗಂಗಾಧರ ಭಕ್ತ, ನ್ಯೂಸ್ 18 ಬೆಂಗಳೂರು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.